₹5,000 ಬೇಕಂತೆ. ಎಷ್ಟು ಸುಲಭವಾಗಿ ಕೇಳ್ಬಿಟ್ಟೆ, ಯಾರಪ್ಪನ ಮನೆ ಗಂಟು ಅಂತ. ಒಂದ್ ವೇಳೆ ಇಷ್ಟು ಹಣ ಕೊಟ್ರೆ ಅದಕ್ಕೇನ್ ಆಧಾರ ಕೊಡ್ತಾನೆ? ಆಧಾರ ಯಾವ್ದಾದ್ರೂ ಹಣಂದ್ರೆ ಸಾಕು. ಇಟ್ಟು ಅಂತ ಏನ್ ಆಧಾರ ತಗೊಳ್ತೀಯ? ಅವನ ತಂಗಿ ಮದುವೆಗೆ ಹಣ ಕೊಡ್ತೀನಿ ಅಂತ ನಾನ್ ಮಾತು ಕೊಟ್ಟಿದ್ದೀನಿ. ಸಂತೋಷ, ಬಹಳ ಸಂತೋಷ. ಯಾರ ಹಣ ಅಂತ ಯಾರು ಕೇಳಿ ಯಾವ ಧೈರ್ಯದ ಮೇಲೆ ಮಾತು ಕೊಟ್ಟಪ್ಪ? ಯಾವಾಗ ನಿನ್ನ ತಂಗಿನ ಆಸ್ತಿ ಪಾಸ್ತಿ ಸಮೇತ ಧಾರೆ ಅಂತ ಕೊಟ್ಟೋ ಅವತ್ತೇ ಈ ಮನೆ ಋಣಾಗ ಬಂದ ನಿನ್ ಮುಗೀತು. ಈ ಮನೆ ಕಸ್ಪರಕ್ಕೆ ಕಲ್ತೆ ಮೇಲೂ ನಿನ್ಗೆ ಹಕ್ಕಿಲ್ಲ. ಬುದ್ಧಿವಂತನಾಗಿದ್ದಿದ್ರೆ ಅವತ್ತೇ ಮನೆ ಇದೇನು ವಿಚಿತ್ರ ಆನಂದ, ನಿನ್ನ ಮನೆ ಸೊತ್ತು ಕೊಡಕ್ಕೆ ನಿನಗೆ ಸ್ವತಂತ್ರ ಇಲ್ಲವೇ? ನೋಡಪ್ಪ, ಒಂದು ಪಕ್ಷ ಹಣ ಕೊಟ್ರೆ 3 ತಿಂಗಳಲ್ಲಿ ವಾಪಸ್ ಬರಬೇಕು, ಇಲ್ಲ ಅಂದ್ರೆ ನೀನ ರಮೇಶನ್ ಸಂಬಂಧ ಕಡಿದಾಯ್ತು ಅಂತ ಕೇಳ್ಕೋ. ಅಮ್ಮ ಇನ್ನೊಂದ್ಸಲ ಮಾತೇಳ್ಬಿಡಿ ಅಮ್ಮ, ಮೀನಾ ನನ್ನ ಬಾಳಿನ ಸರ್ವಸ್ವ. ದಯವಿಟ್ಟು ಬೇಡ ಅನ್ನ, ಈ ಮನೆಯಲ್ಲಿ ಎಲ್ಲರೂ ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ಹೇಳಿ ನಿಜ ಅಂತ ಈಗ ಹೇಳಿ. ಕಾಲಕ್ಕೆ ಹೆಸರಾಗಿ ಈ ಸುಖ ನಿವಾಸದಲ್ಲಿ ನಿನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ರೆ ಭಿಕ್ಷೆ ಬೇಡಿ ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೆ. ಬರ್ತೀನಿ ಇಟ್ಟು ಖಂಡಿತ ನನ್ನ ನನ್ನ ಜೀವಮಾನದಲ್ಲಿ ಎಂದಿಗೂ ಕೊಟ್ಟ ಮಾತಿಗೆ ತಪ್ಪಿಲ್ಲ. ಇದು ಮನೆ ಸ್ವತ್ತಿಗೆ ಸೇರಿದ್ದಂತೆ ಇಲ್ಲ, ಇದು ನನ್ನ ಕಾಲೇಜಿನಲ್ಲಿ ಬಹುಮಾನ ಬಂದಿದೆ. ಅದು ನೋಡಿದವ್ರು ಯಾರು? ಆನಂದ ನೀನ್ ಮನುಷ್ಯನಲ್ಲ ದೇವ್ರು. ಬಿಟ್ಟಿ ಗಂಟು ಸಿಕ್ಕಿದ್ರೆ ಎಲ್ಲ ದೇವ್ರುಗಳೇ. ಮಾತು ಕೊಟ್ಟಪ್ಪ